ಎಲ್ಲರಿಗೂ ನಮಸ್ತೆ. ರಾಮಾಯಣದಲ್ಲಿ ಬರುವ ದೇವಿ ಶಾಂತಾ ಯಾರು? ಶ್ರೀರಾಮನಿಗೆ ಆಕೆ ಸಂಬಂಧದಲ್ಲಿ ಏನಾಗಬೇಕು? ರಾಮನ ಅಕ್ಕ ದೇವಿ ಶಾಂತಾದೇವಿ. ಮಹಾರಾಜ ದಶರಥ ಮತ್ತು ರಾಣಿ ಕೌಶಲ್ಯ ಮಗಳು. ಮಾಹಿತಿಯ ಪ್ರಕಾರ ಅವರಿಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಎಂಬ 4 ಮಕ್ಕಳಿದ್ದರು. ಆದರೆ ಒಬ್ಬ ಅಕ್ಕ ಕೂಡ ಇದ್ದಳು ಎಂಬುದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ದೇವಿ ಶಾಂತ ಬಹಳ ಭರವಸೆಯ ಮಹಿಳೆ. ಪ್ರತಿ ಕ್ಷೇತ್ರದಲ್ಲೂ ಪರಿಪೂರ್ಣಳು. ಆಕೆ ವಿಶಿಷ್ಟವಾದ ಜ್ಞಾನವನ್ನು ಹೊಂದಿದ್ದಳು. ಕಥೆಗಳ ಪ್ರಕಾರ ದೇವಿ ಶಾಂತಾಳನ್ನು ರಾಜ ದಶರಥನು ಅಂಗದೇಶದ ರಾಜ ರೋಮಪಾದನಿಗೆ ದತ್ತು ನೀಡ್ತಾನೆ. ಒಮ್ಮೆ ಅಂಗದೇಶದ ರಾಜ ರೋಮಪಾದ ತನ್ನ ಹೆಂಡತಿಯೊಂದಿಗೆ ರಾಜ ದಶರಥನನ್ನು ಭೇಟಿಯಾಗಲು ಅಯೋಧ್ಯೆಗೆ ಬರುತ್ತಾನೆ. ಅಲ್ಲಿ ಅವರ ಮಕ್ಕಳನ್ನು ನೋಡಿ ತನಗೆ ಮಕ್ಕಳು ಇಲ್ಲದನ್ನು ನೆನಪಿಸಿಕೊಂಡು ಬೇಸರ ವ್ಯಕ್ತಪಡಿಸ್ತಾನೆ. ಅವರ ನೋವನ್ನು ಅರಿತು ರಾಜ ದಶರಥನು ತನ್ನ ಹಿರಿಯ ಮಗಳಾದ ಶಾಂತೆಯನ್ನು ದಂಪತಿಗಳಿಗೆ ನೀಡ್ತಾನೆ. ನಂತರವೇ ಶಾಂತ ಅಂಗದೇಶದ ರಾಜಕುಮಾರಿಯಾಗುತ್ತಾಳೆ. ಋಷ್ಯಶೃಂಗನನ್ನು ವರಿಸುವ ದೇವಿ ಶಾಂತ. ಶಾಂತಾದೇವಿ ಬಹಳ ಸುಂದರಿಯಾಗಿದ್ದಳು. ಒಮ್ಮೆ ರಾಜ ರೋಮಪಾದ ಮಗಳೊಂದಿಗೆ ಮಾತನಾಡುವಾಗ ಬ್ರಾಹ್ಮಣ ಯುವಕನೊಬ್ಬ ಮಾನ್ಸೂನ್ ಬೆಳೆ ಬೆಳೆಯಲು ಸಹಾಯ ಮಾಡುವಂತೆ ಕೋರಿ ಅರಮನೆಗೆ ಬರುತ್ತಾನೆ. ಆದರೆ ಆತನ ಯಾವುದೇ ಮನವಿಗೆ ರಾಜ ಕಿವಿಕೊಡುವುದಿಲ್ಲ. ಅಲ್ಲಿಯವರೆಗೂ ಆತನ ಸಹಾಯಕ್ಕಾಗಿ ಕಾದ ಆ ಬ್ರಾಹ್ಮಣ ಯುವಕನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಳೆಯ ದೇವತೆ ಇಂದ್ರಾದೇವಿಯು ರಾಜನು ತನ್ನ ಭಕ್ತನಿಗೆ ಅವಮಾನ ಮಾಡಿದ್ದಕ್ಕೆ ಕೋಪಗೊಳ್ಳುತ್ತಾಳೆ. ಮಳೆ ಬಾರದೆ ಎಲ್ಲರೂ ಕಂಗಾಲಾಗುತ್ತಾರೆ. ಈ ಸಮಸ್ಯೆ ನಿವಾರಿಸಲು ರೋಮಪಾದನು ಋಷ್ಯಶೃಂಗನ ಬಳಿ ಹೋಗಿ ಯಾಗ ಮಾಡಲು ಮನವಿ ಮಾಡ್ತಾನೆ. ಯಾಗದ ನಂತರ ನಾಡಿನಲ್ಲಿ ಮಳೆಯಾಗುತ್ತದೆ ಮತ್ತು ಬರಗಾಲದ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರಿಂದ ಸಂತಸಗೊಂಡ ರಾಜ ರೋಮಪಾದ ತನ್ನ ಮಗಳು ದೇವಿ ಶಾಂತಳನ್ನು ಶೃಂಗನಿಗೆ ಮದುವೆ ಮಾಡುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.